ಮುಂಬೈ ಪುಣೆ ಎಕ್ಸ್ಪ್ರೆಸ್ನಲ್ಲಿ ಎಕ್ಸ್ಪ್ರೆಸ್ ವೇಲಿ ಇನ್ನೂರ ಹದಿನೈದು ಕಿಲೋಮೀಟರ್ ವೇಗದಲ್ಲಿ ಅಜಾಗರೂಕತೆಯಿಂದ ತಮ್ಮ ಲ್ಯಾಂಬೋರ್ಗಿನಿ ಕಾರನ್ನು ಚಲಾಯಿಸಿದ್ದಕ್ಕೆ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರಿಗೆ ಮುಂಬೈ ಪೊಲೀಸರು ದಂಡ ವಿಧಿಸಿದ್ದಾರೆ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ರೆಸ್ಟ್ ಡೇ ವೇಳೆ ಅವರು ತಮ್ಮ ಮನೆಗೆ ಬಂದಿದ್ದರು ಯಾಕೆಂದರೆ ಮುಂಬೈ ನಿವಾಸಿ ಆಗಿರೋದ್ರಿಂದ ನಂತರ ತಂಡವನ್ನು ಜಾಯ್ನ್ ಆಗೋಕ್ಕೆ ಅವರು ತಮ್ಮ ಸ್ವಂತ ಕಾರ್ನಲ್ಲಿ ಸ್ಟೇಡಿಯಂಗೆ ಹೋಗೋಟ್ಟ ಸಂದರ್ಭದಲ್ಲಿ ಇನ್ನೂರ ಹದಿನೈದು ಕಿಲೋಮೀಟರ್ ವೇಗದಲ್ಲಿ ಕಾರ್ ಓಡಿಸಿದ್ದಾರೆ ಅವರ ಕಾರ್ ಇನ್ನೂರು ಕಿಲೋಮೀಟರ್ ವೇಗದಲ್ಲಿತ್ತು ಬಳಿಕ ಅದು ಇನ್ನೂರ ಹದಿನೈದು ವೇಗವನ್ನು ತಲುಪಿತು ಇದರಿಂದ ಅವರಿಗೆ ಮೂರು ನಿಯಮಗಳನ್ನು ಉಲ್ಲಂಘಿಸಿದ್ದು ಚಲನೆ ನೀಡಲಾಗಿದೆ ಸದ್ಯ ಆ ಫೈನಲ್ ಆಗ ಕಟ್ಟಿ ಪೊಲೀಸರಿಂದ ಒಂದಷ್ಟು ಚೀಮಾರಿ ಹಾಕಿಸ್ಕೊಂಡು ಈಗ ಬಾಂಗ್ಲಾ ವಿರುದ್ಧ ಪಂದ್ಯವನ್ನು ಆಡಿದ್ರು ಆದರೆ ಯಾವುದೇ ಕಾರಣಕ್ಕೂ ಮರಿಬಾರ್ದು ರಿಷಬ್ ಪಂತ್ ಪರಿಸ್ಥಿತಿ ಏನಾಗಿದೆ ವೇಗದ ಚಾಲನೆಯಿಂದ ಹೀಗಾಗಿ ರೋಹಿತ್ ಶರ್ಮಾ ಇಡೀ ಅವರನ್ನು ಫಾಲೋ ಮಾಡೋಂಥ ಸಾಕಷ್ಟು ಇದ್ದಾರೆ ಹೀಗಾಗಿ ವೇಗವಾಗಿ ಕಾರ್ ಚಲಾಯಿಸೋದು ಒಂದು ರೀತಿ ಈ ಸುದ್ದಿ ಆಗಿದ್ದೇ ಒಳ್ಳೆಯದು ಅಂತ ಹೇಳಬೇಕು ಯಾಕಂದರೆ ಅವಸರವೇ ಅಪಘಾತಕ್ಕೆ ಕಾರಣ